ಪರೀಕ್ಷಾ ಅಕ್ರಮದ ಕಿಂಗ್ ಪಿಂಗ್ ಆರ್.ಡಿ. ಪಾಟೀಲ, ರುದ್ರಗೌಡ ಪಾಟೀಲ ಅನ್ನುವಂಥ ವ್ಯಕ್ತಿಯ ಬಗ್ಗೆ ನಮ್ಮ ಪ್ರಿಯಾಂಕ್ ಖರ್ಗೆಯವರು ಅನೇಕ ಬಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದೇ ಆರ್.ಡಿ. ಪಾಟೀಲ ಅನ್ನುವಂಥ ವ್ಯಕ್ತಿ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ನಲ್ಲಿ ಕೂಡ ಸಿಗಾಕೊಂಡಿದ್ದ. ಇದೇ ನಮ್ಮ ಪೊಲೀಸರು ಅವನ್ನ ಕೊರಳು ಪಟ್ಟಿ ಹಿಡಿದು ಎಳ್ಕೊಂಡು ಬಂದು ಜೈಲೊಳಗೆ ತುಂಬಿದರು. ಅಂಥ ದೊಡ್ಡ ಪ್ರಕರಣದಲ್ಲಿ ಜೈಲಿಂದ ಹೊರಗೆ ಬರಲಿಕ್ಕೆ ಏನಾಯಿತು, ಯಾರ ಪ್ರಭಾವದಿಂದ ಹೊರಗೆ ಬಂದಿದ್ದಾರೆ, ಹೇಗೆ ಹೊರಗೆ ಬಂದಿದ್ದಾರೆ ಅನ್ನುವಂಥದ್ದನ್ನ ಪ್ರಿಯಾಂಕ್ ಖರ್ಗೆ ಹೇಳಬೇಕು. ವಿಧಾನಸಭೆಯಲ್ಲಿ ಪ್ರಿಯಾಂಕ್ ಖರ್ಗೆಯವರು ಆರ್.ಡಿ. ಪಾಟೀಲ್ರಿಗೂ ಕಾಂಗ್ರೆಸ್ಸಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿದ್ದಾರೆ. ಆಮೇಲೆ ಗೊತ್ತಾಗಿದೆ, ನಮ್ಮ ಹತ್ರ ದಾಖಲಾತಿ ಇದೆ, ಆರ್.ಡಿ. ಪಾಟೀಲ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಅಲ್ಲಿಯ ಒಂದು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಬಿ ಶೀಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ಮತ್ತು ಯಾವಾಗಲೂ ಕೂಡ ಪ್ರಿಯಾಂಕ್ ಖರ್ಗೆಯವರ ಜೊತೆಯಲ್ಲಿ ಇರುವಂಥ ಅತ್ಯಂತ ಆತ್ಮಸಖ ಆತನ ನಾವು ಹಿಡಿದಾಗ ಭಾಳ ಕ್ರೋಧಕ್ಕೆ ಒಳಗಾಗ್ಬಿಟ್ರು. PSI ಸ್ಕ್ಯಾಮ್ನಲ್ಲಿ ಏನೇನೋ ಹೇಳಲಿಕ್ಕೆ ಶುರು ಮಾಡಿದ್ರು, ನಾನು ರಾಜೀನಾಮೆ ಕೇಳಿದ್ರು, ಎಲ್ಲ ಮಾಡಿದ್ರು. ಈಗ ಅದೇ ಆರ್.ಡಿ. ಪಾಟೀಲ ಇದ್ದಂಥ, ನೀವು ಇದ್ದಂಥ ಗುಲ್ಬರ್ಗದಲ್ಲಿ ಯಾಕೆ ಈ ಪರೀಕ್ಷಾ ಕೇಂದ್ರಗಳಲ್ಲಿ ಈ ರೀತಿಯ ವ್ಯವಹಾರ ನಡೀತದೆ? ವಿಶೇಷವಾಗಿ ಬ್ಲೂಟೂತನ್ನು ಬಳಸಿ ಅಕ್ರಮ, ಒಂದು ಆಧುನಿಕ ಟೆಕ್ನಾಲಜಿಯನ್ನು ಬಳಸಿ ಹೇಗೆ ನಡೀತದೆ, ಮೇಲೆ ಮೇಲೆ ಯಾಕೆ ನಡೀತದೆ? ಮತ್ತು ಮೊನ್ನೆ ದಿನ KA ಪರೀಕ್ಷೆಯಲ್ಲಿ ಆರ್.ಡಿ. ಪಾಟೀಲ ಅಪರಾಧಿ ಅಂತೇಳಿ ಹೇಳಿದ ತಕ್ಷಣ ಮೊನ್ನೆ ಹೈಕೋರ್ಟ್ನಲ್ಲಿ ಕೋರ್ಟಲ್ಲಿ ಜಾಮೀನು ತಿರಸ್ಕಾರ ಆಗುವವರೆಗೂ ಎಲ್ಲಿದ್ದ ಆರ್.ಡಿ. ಪಾಟೀಲ? ಯಾಕೆ ಪೊಲೀಸರು ಬಂಧಿಸಲಿಲ್ಲ? ಅವ್ರ ಮೇಲೆ ಯಾವ ಪ್ರೆಷರ್ ಇತ್ತು? ಇದಕ್ಕೆ ಸಮಂಜಸವಾದಂಥ ಉತ್ತರವನ್ನು ರಾಜ್ಯದ ಜನರಿಗೆ ಪ್ರಿಯಾಂಕ್ ಖರ್ಗೆ ಕೊಡಬೇಕು. ಯಾಕಂದರೆ ಇವರು ಬಗಲಲ್ಲೇ ಎಲ್ಲ ಅಪರಾಧಿಗಳನ್ನ ಇಟ್ಕೊಂಡು ಊರಿಗೆ ಆಚಾರ ಹೇಳುವಂಥ ಕೆಲಸವನ್ನು ಪ್ರಿಯಾಂಕ್ ಖರ್ಗೆ ಕೈ ಬಿಡಬೇಕು. ಈಗಲೂ ಕೂಡ ಆರ್.ಡಿ. ಪಾಟೀಲ ಸಿಕ್ಕೋ ಬದಲು ಹಿಂದುಗಡೆಯಿಂದ ಕಾಂಪೌಂಡ್ ಹಾರಿ ಓಡೋಗಿದ್ದಾರೆ. ಇದಕ್ಕೆ ಪೊಲೀಸರು ಸಹಕರಿಸಿದ್ದಾರೆ, ಸ್ಥಳೀಯ ಪೊಲೀಸರು ಅಂತ ಹೇಳ್ತಾ ಇದ್ದಾರೆ. ಯಾರ ಒತ್ತಡದಿಂದ ಪೊಲೀಸರು ಸಹಕರಿಸಿದ್ರು? ಅವತ್ತು ಕೊಳ್ಳಿನ ಪಟ್ಟಿ ಹಿಡ್ಕೊಂಡು ಎಳ್ಕೊಂಡು ಬಂದಂಥ ಪೊಲೀಸರಿಗೆ ಈಗ ಬಿಡಬೇಕು, ಅವನ್ನ ಅರೆಸ್ಟ್ ಮಾಡಬಾರ್ದು ಅಂತೇಳಿ ಯಾಕೆ ಅನ್ನಿಸ್ತು? ಯಾರ ಪ್ರೆಷರಿಂದ ಅನ್ನಿಸ್ತು? ಈ ರೀತಿ ಅಧಿಕಾರದಲ್ಲಿರುವಂಥ ನಿಮ್ಮಂಥವರು ಮಾತಾಡ್ತಾ ಹೋದರೆ ಪೊಲೀಸರನ್ನೇ ಪ್ರಭಾವಿಸಿ ಅಪರಾಧಿಗಳನ್ನು ರಕ್ಷಣೆ ಮಾಡ್ತಾ ಹೋದರೆ ನಾಳೆ ಏನಾದೀತು? ಇದನ್ನು ಪ್ರಿಯಾಂಕ್ ಖರ್ಗೆಯವರು ಅರ್ಥ ಮಾಡ್ಕೊಳ್ಬೇಕು. ಅವತ್ತು ಶಾಸಕನಾಗಿ ಗೃಹ ಸಚಿವನಾಗಿ ನನ್ನ ರಾಜೀನಾಮೆಯನ್ನು ಅಪೇಕ್ಷೆ ಪಟ್ಟಂಥ ಪ್ರಿಯಾಂಕ್ ಖರ್ಗೆಯವರೇ, ಇವತ್ತು ನೀವೇನು ಹೇಳ್ತೀರಿ? ಕಲಬುರಗಿನಲ್ಲಿ ನಡೆದಿದೆ, ನಿಮ್ಮ ಅತ್ಯಂತ ಆಪ್ತ ಮನುಷ್ಯ ಅದರಲ್ಲಿ ಭಾಗವಹಿಸಿದ್ದಾನೆ. PSI ಸ್ಕ್ಯಾಮ್ನಲ್ಲಿ ಆತನೇ ಇದ್ದ, ಮೇಲೆ ಮೇಲೆ ಆ ರೀತಿ ಆಗ್ತದೆ ಅಂತ ಹೇಳಿದ್ರೆ ನೀವು ಯಾಕೆ ಕಣ್ಣಿಟ್ಟು ನೋಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಿಲ್ಲ ಎಕ್ಸಾಮಿನೇಷನ್ ಕೇಂದ್ರದಲ್ಲಿ? ಇವೆಲ್ಲವೂ ಕೂಡ ಇಡೀ ರಾಜ್ಯದ ಜನ ನಿಮ್ಮ ಕಡೆ ಬೆರಳು ತೋರಿಸೋ ಹಾಗಾಗಿದೆ. ದಯವಿಟ್ಟು ಕ್ಲಾರಿಫಿಕೇಷನ್ ಕೊಡಿ. ಮತ್ತು ನೀವು ಈ ರೀತಿ ಅಧಿಕಾರದಲ್ಲಿ ಹೆಂಗೆ ಮುಂದುವರಿತೀರಿ ಅಂತ ಹೇಳಿ ಜನಕ್ಕೆ ಹೇಳಬೇಕು. ಈ ರೀತಿ ಅಪರಾಧಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಕೈ ಬಿಡುವಂಥದ್ದನ್ನ ಅಧಿಕಾರದಲ್ಲಿರೋರು ಭಾಳ ಬೇಗ ಮಾಡಿದ್ರೆ ಒಳ್ಳೆಯದು. ಇಲ್ಲದಿದ್ದರೆ ಅರಾಜಕತೆಗೆ ಒಳಗಾಗ್ತದೆ, ಯಾವ ಪರೀಕ್ಷೆಗಳು ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಗಮನಿಸಬೇಕು, ರಾಜ್ಯದ ಜನನೂ ಕೂಡ ಗಮನಿಸಬೇಕು. ಇವರೆಲ್ಲ ಹೇಗೆ ಹೇಳ್ತಾರೆ, ಏನು ಹೇಳ್ತಾರೆ ಅಂತ ಹೇಳಿ.